ಹಾಯ್ ಗಾಯ್ಸ್, ನೀವು ನೋಡ್ತೀರಾ ಪೆಟ್ ಬರ್ಡ್ಸ್ ಕಿಂಗ್ಡಮ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ವೀಡಿಯೋವಿನ ಟಾಪಿಕ್ ಬಂದೇನಪ್ಪ ಅಂದರೆ ಬಡ್ಜೀಸ್ ಲೆಗ್ಸ್ ಲೆಗ್ಸ್ ಕಾಲು ಏನು ಬರುತ್ತೆ ಅದಕ್ಕೆ ರಿಂಗ್ ರಿಂಗ್ ಹಾಕೋದ್ರಿಂದ ಏನು ಬೆನಿಫಿಟ್ಟು ಮತ್ತು ಏನಕ್ಕೆ ಹಾಕ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇದ್ರ ಮೂಲಕ ನಾವು ಹಾಕೋಂಥ ಪೆಟ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಇಮಿಡಿಯೇಟ್ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ಫ್ರೆಂಡ್ಸ್, ಈಗ ಲೆಗ್ಸ್ ಏನು ಬರುತ್ತೆ ಅದನ್ನ ಬಡ್ಜೀಸಿಗೆ ರಿಂಗ್ ಹಾಕ್ತಾರೆ ಫ್ರೆಂಡ್ಸ್. ಯಾಕೆ ಅಂದರೆ ಅದು ಬಡ್ಜೀಸ್ ಐಡೆಂಟಿಫೈ ಮಾಡೋಕ್ಕಿರ್ಬೋದು. ಈಗ ದೊಡ್ಡ ದೊಡ್ಡ ಸೆಟಪ್ ಮಾಡಿರ್ತಾರೆ ಫ್ರೆಂಡ್ಸ್, ಈಗ ಬಡ್ಜೀಸ್ ಕಾಲೋನಿ ಬ್ರೀಡರ್ಸ್ ಇರ್ತಾರೆ, ಕಾಲೋನಿ ಟೈಪ್ ಬ್ರೀಡ್ ಮಾಡ್ತಿರ್ತಾರೆ, ಅವರು ಚೀಕ್ಸ್ ಐಡೆಂಟಿಫೈ ಮಾಡೋಕ್ಕೆ ಈಗ ಮಿಕ್ಸ್ ಆಗಿರುತ್ತೆ, ಈ ಪೇರಿನ ಚೀಕ್ಸು ಆ ಪೇರಿನ ಚೀಕ್ಸ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ಐಡೆಂಟಿಫೈ ಮಾಡೋಕ್ಕೋಸ್ಕರ ಆ ಬಡ್ಜೀಸ್ ಮರಿಯಾಗಿ ಸೊ ಮಡಿಕೆಯಿಂದ ಆಚೆ ಬರೋದ್ರೊಳಗಾಗಿ ಅವರು ಕಾಲಾದರೂ ಕಾಲಿಗೆ ರಿಂಗ್ ಹಾಕ್ತಾರೆ ಫ್ರೆಂಡ್ಸ್. ಯಾಕೆ ಅಂದರೆ ಈಗ ಒಂದೇ ಈಗ ಅದು ಪೇರ್ ಆಗಬೇಕು ಅಂದರೆ ಒಂದೇ ಪೇರೆಂಟಿಂದ ಆದರೆ ಪೇರ್ ಅದು ಅದು ಇನ್ಬ್ರೀಡ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಅದಕ್ಕೊಂದು ರಿಂಗಿಗೊಂದು ಇದು ಕೊಟ್ಟಿರ್ತಾರೆ ಫ್ರೆಂಡ್ಸ್, ನಂಬರ್ ಅಥವಾ ಕಲರ್ ಚೇಂಜ್ ಮಾಡಿರ್ತಾರೆ ಒಂದು ನಂಬರ್ ಜೀಸ್ಗೆ ಒಂದೇ. ಅದು ಫುಲ್ ಫಾರ್ಮ್ ಎಲ್ಲ ಅವರು ಕ್ಲೀನಾಗಿ ಬರ್ಕೊಂಡು ಇಟ್ಕೊಂಡಿರ್ತಾರೆ, ಇಲ್ಲ ಅವರು ಏನಾರು ಒಂದು ಐಡೆಂಟಿಫಿಕೇಷನ್ಗೋಸ್ಕರ ಏನಾರು ಒಂದು ಇದು ಮಾಡ್ಕೊಂಡಿರ್ತಾರೆ ಫ್ರೆಂಡ್ಸ್. ಅದು ಹಾಕೋದ್ರಿಂದ ಯಾಕೆ ಅಂದರೆ ಈಗ ಯಾಕೆ ಅಂದರೆ ಅದು ಒಂದೇ ಈಗ ಕಾಲೋನಿ ಅಂದಮೇಲೆ ಎಲ್ಲ ಮಿಕ್ಸಲ್ಲಿರುತ್ತಲ್ಲ ಫ್ರೆಂಡ್, ಮತ್ತು ಮಿಕ್ಸಲ್ಲಿರುತ್ತೆ ಅದು ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಕಲರ್ ಎಲ್ಲ ಸೇಮ್ ಇರ್ತವೆ ಒಂದೊಂದು ಚೀಕ್ಸ್, ಆ ಥರ ಬಂದಾಗ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಮತ್ತು ಅದು ಒಂದು ಪೇರೆಂಟಿಂದ ಇದೆ ಬರ್ಜೀಸೇ ಆದರೆ ಬರ್ಡ್ಸೇ ಆದರೆ ಅದು ಇನ್ಬ್ರೀಡ್ ಆಗುತ್ತೆ. ಅದಕ್ಕೋಸ್ಕರ ಅದು ಐಡೆಂಟಿಫೈ ಮಾಡೋಕ್ಕೋಸ್ಕರ ಒಂದು ಪೇರಿನ ಬರ್ಜೀಸ್ ಚೀಕ್ಸ್ ಬಂದಿದ್ದೆಲ್ಲ ಒಂದು ರಿಂಗ್ ಹಾಕಿರ್ತಾರೆ. ಈ ಕಲರ್ ರಿಂಗು ಅಥವಾ ಐಡೆಂಟಿಫೈ ಮಾಡೋಕ್ಕೆ ನಂಬರ್ಸು ಅಥವಾ ಏನಾರು ಇದು ಮಾಡಿ ಕೊಟ್ಟಿರ್ತಾರೆ. ಇನ್ನು ನೆಕ್ಸ್ಟ್ ಬರೋ ಪೇರೆಂಟ್ ಚೀಕ್ಸ್ ಬೇರೆ ಆ ಥರ ಮಾಡಿರ್ತಾರೆ. ಈಗ ಕಾಲೋನಿನ ಮಿಕ್ಸ್ ಆದರೆ ಗೊತ್ತಾಗಲ್ವಲ್ಲ, ಅದಕ್ಕೋಸ್ಕರ ಐಡೆಂಟಿಫಿಕೇಷನ್ಗೋಸ್ಕರ ಹಾಕ್ತಾರೆ. ಇದು ಬಂದುಬಿಟ್ಟು ಬೆನಿಫಿಟ್ ಆಗುತ್ತೆ. ಮತ್ತು ನೆಕ್ಸ್ಟ್ ಬಂದರೆ ಫ್ರೆಂಡ್ಸ್ ಅದು ಒಂದು ಸ್ವಲ್ಪ ಲುಕ್ಕಾಗಿ ಕಾಣುತ್ತೆ, ಬರ್ಜೀಸಿಗೆ ರಿಂಗ್ ಹಾಕಿದ್ರೆ ಏನೋ ಒಂಥರ ಲುಕ್ಕಾಗಿ ಕಾಣುತ್ತೆ ಅದೊಂದು. ನೆಕ್ಸ್ಟ್ ಬಂದರೆ ಇನ್ನೇನು ಬೆನಿಫಿಟ್ ಇಲ್ಲ ಅಂದ್ಕೊತೀನಿ ಅದರಿಂದ. ಬಡ್ಜೀಸ್ ಲೆಗ್ಸ್ ರಿಂಗ್ ಹಾಕ್ತಾರಲ್ಲ ಅದರಿಂದ ಕಾಲೋನಿಯವರು ಪಕ್ಕ ಹಾಕಿ ಹಾಕ್ತಾರೆ. ಯಾಕೆ ಅಂದರೆ ಅವರಿಗೆ ಗೊತ್ತಾಗಬೇಕಲ್ಲ, ಕಡಿಮೆ ಇದ್ದರೆ ಕಡಿಮೆ ಇದ್ದರೆ ಗೊತ್ತಾಗೋಗುತ್ತೆ. ಇನ್ನು ಜಾಸ್ತಿ ಕಾಲೋನಿ ಬ್ರೀಡರ್ಸ್ ಅಂದರೆ ಜಾಸ್ತಿ ಇದ್ದೇ ಇರುತ್ತೆ ಬರ್ಡ್ಸು, ಅವ್ರಿಗೆ ಗೊತ್ತಾಗದೆ ಹೋದಾಗ ಆ ಥರ ಮಾಡ್ಕೊತಾರೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್.